ಹೆಚ್ಡಿ ಕೋಟೆ ತಾಲೂಕಿಗೆ ಆಗಮಿಸಿದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಸಂವಿಧಾನ ಜಾಗೃತಿ ಜಾಥಾಗೆ ತಾಲೂಕು ಆಡಳಿತ ಭವ್ಯ ಸ್ವಾಗತ ನೀಡಿತು. ಹೆಚ್ಡಿ ಕೋಟೆ ತಾಲೂಕಿನ ಕಡೆಯ ಹಳ್ಳಿಯಾದ ಜಿಬಿ ಸರಗೂರು ಪಂಚಾಯತಿಗೆ ಆಗಮಿಸಿದ ಜಾಥಾವನ್ನ ವಾದ್ಯ, ತಮಾಟೆ ನಗಾರಿ, ಶಾಲಾ ಮಕ್ಕಳಿಂದ ಬ್ಯಾಂಡ್ ಹಾಗೂ ಕಳಸ ಹೊತ್ತ ಮಹಿಳೆಯರು ವಿಶೇಷವಾಗಿ ಸ್ವಾಗತ ಮಾಡಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಶ್ರೀನಿವಾಸ, ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಬದುಕುವ, ಜೀವಿಸುವ, ಉಸಿರಾಡುವ ಹಕ್ಕನ್ನು ಕೊಟ್ಟಿದೆ ಸಂವಿಧಾನ. ಈ ಸಂವಿಧಾನವನ್ನು ಪ್ರೀತಿಸಿ ಗೌರವಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆ ಮುಖಂಡರು ಭಾಗವಹಿಸಿದ್ದರು. ವರದಿ ಮಲಾರ ಮಹದೇವಸ್ವಾಮಿ. ಹೆಮ್ಮೆಯ ವಿಷಯ ಅಂತಂದ್ರೆ ನಮ್ಮ ಹೆಗ್ಗಡೆ ದೇವರ ಕೋಟೆಗೆ ಇವತ್ತು ಸಂವಿಧಾನ ಘಾತ ಬಂದಿರುವಂತದ್ದು. ಅದಕ್ಕೆ ಈ ಘಾತವನ್ನ ಎಲ್ಲರೂ ಸಹ ನಮ್ಮ 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 ತಾಲೂಕಿನಲ್ಲಿ ಇವತ್ತು 6 ದಿನಗಳ ಕಾಲ ಇದು ಘಾತ ಇರ್ತದೆ. ಎಲ್ಲಾ ಗ್ರಾಮ ಪಂಚಾಯತಿಗಳ ಮೂಲಕ ಇದನ್ನ ಘಾತ ಪ್ರಯತ್ನ ಮುಂದುವರಿಯುತ್ತದೆ. ಈ ಒಂದು ಜಾಥಾದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೆಲವು ಮಾತುಗಳನ್ನ ಕೇಳಬೇಕು. ತುಂಬಾ ಸರಳವಾಗಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಸಹ ನಾವೆಲ್ಲರೂ ಸಹ ಅಂತ ಮಹಾನ್ ವ್ಯಕ್ತಿಯನ್ನ ಭಾರತ ದೇಶದಲ್ಲಿ ನಾವು ಪಡೆದಿದ್ದೇನೆ. ನಾವೆಲ್ಲ ಸಹ ನಿಜವಾಗ್ಲೂ ಸಹ ಅದೃಷ್ಟವಂತರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಪಾಳು, ಸರ್ವರಿಗೂ ಸಮಪಾಳು ಅಂತಕ್ಕಂತ ಸನ್ಮಾನ್ಯ ಪೂಜ್ಯ ಬಸವಣ್ಣ ಅವರ ಅನುಯಾಯಿಗಳಾಗಿ ಇವತ್ತು ಸಂವಿಧಾನವನ್ನು ಜಯಿಸಿ ಕೊಟ್ಟಂತ ನಾಯಕರು. ಬಾಬಾ ಸಾಹೇಬ್ ಸಂವಿಧಾನ ಪರಿಸರದಲ್ಲಿ ಏನಾಗ್ತಕ್ಕಂಥ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಇವತ್ತು ನಾವೆಲ್ಲರೂ ಕೂಡ ಗ್ರಾಮೀಣ ಪಂಚಾಯತಿ ಮಟ್ಟದಿಂದ ಹಿಡಿದು ಪಾರ್ಲಿಮೆಂಟ್ ಅವರು ಕೂಡ ಆಡಳಿತವನ್ನ ಸರ್ವ ಜನಾಂಗದವರು ಕೂಡ ಬಡವ ಬಲಿತ ಎಲ್ಲರೂ ಕೂಡ ತಮ್ಮಾಗಿ ರಾಜಕೀಯ ಆರ್ಥಿಕ ಪರಿಸ್ಥಿತಿಯನ್ನ ನಡೆಸ್ಕೋಬೇಕಾದ್ರೆ ಬಾಬಾ ಸಾಹೇಬ್ ಸಂವಿಧಾನ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಜಾಥಾವನ್ನ ಏನು ರಥವನ್ನ ಬಾಬಾ ಸಾಹೇಬರ ಕುತಳಿ ಅನ್ನುವಂತ ರಥ ಇವತ್ತು ರಾಜ್ಯಾದ್ಯಂತ ಪ್ರವಾಸವನ್ನ ಜಿಲ್ಲಾ ವಿಭಾಗವನ್ನು ಮಾಡಿ ಅಲ್ಲಿ ಪ್ರಚಾರವನ್ನ ಮಾತುಕತೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಭಾರತದ ಸಂವಿಧಾನದ ಬಗ್ಗೆ ಎಲ್ಲರೂ ಸಹ ಅರಿವನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ಜಾಗೃತಿಯನ್ನು ಯಶಸ್ವಿಯಾಗಿ ನಾವೆಲ್ಲರೂ ಗಾಥಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳೋದಕ್ಕೆ ನಿಮ್ಮೆಲ್ಲರ ಸಹಕಾರ, ನಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಯಶಸ್ವಿಯಾಗಿ ನಡೆಸ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಮೆಲ್ಲರಿಗೂ ಸಹ ನಾನು ಕೇಳ್ಕೊಳ್ತೇನೆ. ಅದಾದ ನಂತರ ಈ ಒಂದು ಜಿಬಿ ಸರಗೂರಿನಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಿದರೆ ತುಂಬಾ ಅಚ್ಚುಕಟ್ಟಾಗಿ ಹೆಮ್ಮೆಯಾಗಿ ನಾವು ಆಚರಿಸ್ತಾ ಇದ್ದೀವಿ. ಅವರೆಲ್ಲರೂ ಸಹ ಅಭಿನಂದನೆಗಳು. ಮತ್ತೆ ಸಮಸ್ತ ಎಚ್ಡಿ ಕೋಟೆ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೂ ಸಹ ನಾನು ನಮಸ್ಕಾರ ಮಾಡ್ತಾ ಈ ಸಂವಿಧಾನದ ಗಾಥಾ ಕಾರ್ಯಕ್ರಮ